ಜಗ್ಗೇಶ್ ಅವ್ರನ್ನ ಅವ್ರು ಅಂದೇ ಬಿಟ್ರು, ಒನ್ ಟೇಕ್ಗೆ ಇಬ್ರದು ಓಕೆ ಆಗ್ಬಿಡ್ತು. ತುಂಬಾ ಖುಷಿ ಪಟ್ರು ಜಗ್ಗೇಶ್, ಯಾಕೆ ಮೇಡಮ್ ನಿಮ್ಮಂತ ಆಕ್ಟಿಂಗ್ ಅವ್ರು ಯಾರು ನಮ್ಗೆ ಎಷ್ಟು ಕೋಪ ಬರ್ತು ನಿಮ್ ನೋಡಿದ್ರೆ ಹೊಡೆದ್ಬಿಡೋಣ ಅನ್ನಿಸ್ತಾ ಇತ್ತು, ಆ ಥರ ಎಲ್ಲ ಅನ್ನಿಸ್ತಾ ಇತ್ತು, ನೀವು ಯಾಕೆ ಮೇಡಮ್ ಮಾಡ್ತಾ ಇಲ್ಲ ಅಂದರು. ಆದರೆ ಅದೇ ಹೇಳಿದ್ನಲ್ಲ, ನಂಗೆ ಅದೊಂದು ಭಾಗ್ಯ ಸಿಗಲಿಲ್ಲ, ರಾಜ್ಕುಮಾರ್ ತಾಯಿ ಆಗೋ ಭಾಗ್ಯ ಒಂದು ಸಿಗಲಿಲ್ಲ, ಇನ್ನೆಲ್ಲರಿಗೂ ತಾಯಿ ಆಗಿದ್ದೀನಿ ನಾನು. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಬೆಲ್ ಐಕನ್ನ ಒತ್ತಿ. ನಾನು ಜಾತಿ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ರೀ, ನಂಗೆ ಜನಗಳು ಇಂಪಾರ್ಟೆಂಟ್ ಅಷ್ಟೇ. ಅಷ್ಟೇ, ನಾನು ಈಗಲೂ ಅಷ್ಟೇ, ನಮ್ಮ ಮನೆಗೆ ಯಾರು ಬಂದರೂ ನೀವು ಜಾತಿ ಬಗ್ಗೆ ಅಂತೂ ಯಾರು ಕೆಲವರೆಲ್ಲ ವಿಚಾರಿಸ್ತಾರಲ್ವಾ, ಅಯ್ಯೋ ಒಳಗೆ ಕರೆಯೋದು ಹೆಂಗೆ, ಅಲ್ಲೇ ಕೂತು ಮಾತಾಡಿಸು, ಅವೆಲ್ಲ ಇಲ್ಲವೇ ಇಲ್ಲ. ನಂಗೆ ಏನಿದ್ರು ಎಲ್ಲರೂ ಒಂದೇ, ನಮಗೆ ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ಜಾತಿ ನನಗೆ. ನಾನು ನಂಗೆ ಎಲ್ಲ ಥರದ ಫ್ರೆಂಡ್ಸು ಇದ್ದಾರೆ ರೀ, ಕ್ರಿಶ್ಚಿಯನ್ ಫ್ರೆಂಡ್ಸ್ ಅಂತೂ ತುಂಬ ಚೆನ್ನಾಗಿದ್ದಾರೆ. ಅದು ಎಷ್ಟು ಪ್ರತಿಯೊಂದಕ್ಕೂ ನಾನು ಮರೆತರು ಅವ್ರುಗಳು, ಏ ಇವತ್ತು ನಿನ್ನ ಮಗಳ ಮದುವೆ ಅಲ್ವೇ, ಇದು ಇದು ಬರ್ತ್ಡೇ ಅಲ್ವೇನೆ, ನಿಮ್ಮ ಅಳಿಯನ ಬರ್ತ್ಡೇ ಅಲ್ವೇನೆ, ಅವ್ರು ನನಗೆ ಮೆಸೇಜ್ ಕಳಿಸ್ತಾರೆ ಆ ಥರ. ಬಟ್ ನನಗೂ ಗೊತ್ತಿರುತ್ತೆ, ಬಟ್ ಅವರು ಅಷ್ಟು ಜ್ಞಾಪಕ ಇಟ್ಕೊಂಡಿರ್ತಾರೆ, ಆ ಥರ ಫ್ರೆಂಡ್ಸ್ ಇದ್ದಾರೆ ನಮಗೆ. ಆ್ಯಂಡ್ ನಾ ಇದರಲ್ಲಿ ಮಹಾರಾಣಿಸ್ ಕಾಲೇಜಲ್ಲಿ ನಮ್ಮದು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಬ್ಲಾಸ್ಟ್ 17 ಅಂತ. ಸೊ ಎಲ್ಲರನ್ನೂ ಎಲ್ಲರೂ 60+, ಬಟ್ ಎಲ್ಲ ಸ್ವೀಟ್ 16 ಥರ ಆಡ್ತೀವಿ ರೀ. ಅವ್ರು ಅದೇ ಹೇಳ್ತಾರೆ, ಏ ಶುಭ ನೀ ಹಾಗೆ ಇದೆಯಾ, ಏನೂ ಚೇಂಜ್ ಇಲ್ಲ ಕಣೆ ಅಂದರು. ಏ ಇಲ್ಲಪ್ಪ, ನಾನು ಆಗಲೇ ಎರಡು ಮೊಮ್ಮಕ್ಕಳ ಅಜ್ಜಿ ನಾನು ಅಂತ ನಾನು ಹೇಳೋದು. ಸೊ ನಾವು ಅಲ್ಲಿ ಎಲ್ಲ ವರ್ಷಕ್ಕೊಂದು ಸರ್ತಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ತೀವಿ ಹಾಗೆ. ಆಮೇಲೆ ಸೊ ಒಂದು 3-4 ಇವಾಗ ಈಗಂತೂ ನಮ್ಮ ಚಲನಚಿತ್ರ ಕಲಾವಿದ್ರದ್ದೊಂದು ಗ್ರೂಪ್ ಇದೆ, ಸಪೋರ್ಟಿಂಗ್ ಆರ್ಟಿಸ್ಟ್ದೊಂದು ಗ್ರೂಪ್ ಇದೆ. ಆಮೇಲೆ ನಮ್ಮ ಹೊಂಬೆಳಕು ಅಂತ ಹೇಳಿದ್ನಲ್ಲ, ನಾನು ಸ್ಕೂಲ್ ಡೇಸಲ್ಲಿ ಓದ್ತಾ ಇದ್ದಿದ್ದರಿಂದ ಅದ್ರದ್ದೊಂದು ಗುಂಪಿದೆ. ಹೀಗಾಗಿ ಸಿಕ್ಕಾಪಟ್ಟೆ ಮೆಸೇಜ್ಗಳು ಅದು ಇದು ಬರ್ತಾನೆ ಇರುತ್ತೆ. ಈಗೇನು ಈ ಕೊರೋನಾ ಬಂದಿದ್ದರಿಂದ ನಾ ಈಗ 2 ವರ್ಷದಿಂದ ನಮಗಂತೂ ಕೆಲಸನೇ ಇಲ್ಲ. ನಂದು ಲಾಸ್ಟ್ ಪಿಕ್ಚರು ಇವ್ರದ್ದು ವಿಜಯ್ ಪ್ರಸಾದ್ ಅವ್ರದ್ದು ತೋತಾಪುರಿ, ಜಗ್ಗೇಶ್ ಅವ್ರ ಜೊತೆನೇ ಆ್ಯಕ್ಟಿಂಗ್ ಇತ್ತು. ಜಗ್ಗೇಶ್ ಅವರು ನನ್ನನ್ನು ಹೊಗಳ್ತಾ ಇದ್ದಾರೆ ಅಥವಾ ನನ್ನ ಬೂಸ್ಟ್ ಮಾಡ್ಕೊಳಕ್ಕೆ ನಾನು ಹೇಳ್ತಾ ಇಲ್ಲ, ಅವ್ರು ಅಂದೇ ಬಿಟ್ಟರು. ಒನ್ ಟೇಕ್ಗೆ ಇಬ್ರದ್ದು ಓಕೆ ಆಗಿಬಿಡ್ತು. ಎಸ್, ಅದರಲ್ಲಿ ನಾನು ಬ್ಯಾಂಕ್ ಮ್ಯಾನೇಜರ್ ಪಾತ್ರ ನಂದು. ತುಂಬ ಖುಷಿಪಟ್ಟರು ಜಗ್ಗೇಶ್. ಅದಕ್ಕೆ ಮುಂಚೆ ನಾನು ಊರ್ವಶಿ ಕಲ್ಯಾಣ ಅದೆಲ್ಲ ಮಾಡಿದ್ದೆ ಅವ್ರ ಜೊತೆ ಸುಮಾರು, ಸ್ಯಾನ್ ಫ್ರಾನ್ಸಿಸ್ಕೋ ಸಾಕಮ್ಮ ಅದರಲ್ಲಿ ನಾನು. ಸೊ ಹೀಗಾಗಿ ಅದೆಲ್ಲ ನೋಡಿದ್ರಲ್ವಾ, ಅದಕ್ಕೆ ಹೇಳ್ತಾರೆ ಏಯ್ ಏನು ಇಂಥ ಒಳ್ಳೆ ಕನ್ನಡ ಮಾತಾಡೋರು ಎಲ್ಲೋ ಸಿಗ್ತಾರೆ ನಮಗೆ, ಕರ್ಕೊಂಬರ್ದ್ಬಿಟ್ಟು ಯಾವ ದ್ರಾವೆಗಳು ಕರ್ಕೊಂಬರ್ದೆ ಹಾಗೆಲ್ಲ ಮಾತಾಡೋಕೆ ಶುರು ಮಾಡಿಬಿಟ್ರು ಜಗ್ಗೇಶ್. ಬಟ್ ತುಂಬ ಖುಷಿ ಆಯಿತು, ಒನ್ ಡೇ ಅಷ್ಟೇ ಶೂಟಿಂಗ್ ಹೋಗಿದ್ದು, ಹೀ ಈಸ್ ವೆರಿ ಹ್ಯಾಪಿ. ಸೊ ಹಾಗೆ ಈಗಂತೂ ಏನೋ 60+ ಅವ್ರಿಗೆ ಆ್ಯಕ್ಟಿಂಗ್ ಮಾಡಬಾರ್ದು ಅವೆಲ್ಲ ಅಂತೇನೋ ಹೇಳಿದ್ರು. ನಾವು ಇವ್ರ ಹತ್ರ ಅವರು ಇವ್ರ ಹತ್ರ ಹೋಗಿ ಅಶ್ವಥ್ ನಾರಾಯಣ ಅವ್ರ ಹತ್ರ ಹೋಗಿ ಮಾತಾಡಿದ್ವಿ ಎಲ್ಲರೂ, ಅದಕ್ಕೆ ಹಾಗೇನಿಲ್ಲ. ಸ್ವಲ್ಪ ಈ ಕೊರೋನಾ ಬಗ್ಗೆ ಅಷ್ಟೇ ನಿಮ್ಗಳ ಬಗ್ಗೆ ನಾವು ಕಾಳಜಿ ತೊಗೋಬೇಕಲ್ಲ ಅಂತೆಲ್ಲ ಹೇಳಿದ್ರು. ನೋಡೋಣ, ಇದು ಮುಗಿದ್ಮೇಲೆ ಏನಾದ್ರು ಚಾನ್ಸ್ ಬಂದರೆ ಖಂಡಿತ ನಾನು ಆ್ಯಕ್ಟ್ ಮಾಡ್ತೀನಿ. ನಿಜವಾಗ್ಲೂ ಗೊತ್ತಾ, ಆಮೇಲೆ ಯಾವ ಆಟೋ ಹತ್ತಲಿರಿ, ನನ್ನ ಹತ್ರ ಯಾವ ವೆಹಿಕಲ್ಲು ಇಲ್ಲ, ನಮ್ಮ ಮಕ್ಕಳ ಹತ್ರ ಇರ್ಬೋದು, ಎಲ್ಲರೂ ಫಾರಿನಲ್ಲಿದ್ದಾರೆ. ಸೊ ನನ್ನ ಹತ್ರ ಯಾವ ವೆಹಿಕಲ್, ನಾನು ಹೋಗೋದೆ ಊಬರು ಅಥವಾ ಆಟೋ. ಯಾವ ಆಟೋಲಿ ಕೂತ್ಕೊಳ್ಳಿರಿ, ಅಯ್ಯೋ ನೀವು ಶೋಭಾ ರಾಘವೇಂದ್ರ ಅಲ್ವಾ, ಅದು ಹೌದಪ್ಪ, ಯಾಕೆ ಮೇಡಮ್ ಈ ನಡುವೆ ನೀವು ಮಾಡ್ತಾನೆ ಇಲ್ಲ, ಎಷ್ಟು ಚೆನ್ನಾಗಿರ್ತಿತ್ತು ನಿಮ್ಮ ರೋಲ್ ಎಲ್ಲ. ಎಲ್ಲರೂ ಬೈಯೋದು ನನ್ನ ರಂಜಿತಾ ಪಾತ್ರದಿಂದ, ಅದರಲ್ಲಿ ಶ್ರುತಿ ಬೆಂಕಿ ಹಚ್ಚೋದೆಲ್ಲ ಇದೆಯಲ್ಲ ಆ ಥರ. ಅದು ಯಾಕೆ ಮೇಡಮ್ ನಿಮ್ಮಂಥ ಆ್ಯಕ್ಟಿಂಗ್ ಅವ್ರು ಯಾರು ನಮ್ಗೆ ಎಷ್ಟು ಕೋಪ ಬರುತ್ತೆ ನಿಮ್ಮನ್ನು ನೋಡಿದ್ರೆ ಹೊಡೆದ್ಬಿಡೋಣ ಅನ್ನಿಸ್ತಾ ಇತ್ತು, ಆ ಥರ ಎಲ್ಲ ಅನ್ನಿಸ್ತಾ ಇತ್ತು, ನೀವು ಯಾಕೆ ಮೇಡಮ್ ಮಾಡ್ತಾ ಇಲ್ಲ ಅಂದರು. ಇಲ್ಲಪ್ಪ ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೀವಿ, ಆಮೇಲೆ ಮಾಡ್ತೀನಿ, ಊರಲ್ಲಿರಲಿಲ್ಲ ನಾನು, ಫಾರಿನ್ಗೆ ಹೋಗಿದ್ದೆ ಮಗಳ ಮನೆಗೆ ಅಂತೆಲ್ಲ ಹೇಳಿದೆ. ಸೊ ಈಗ ಒಂದು ಹೆಮ್ಮೆ ಅಂತ ಅನಿಸುತ್ತೆ ಗೊತ್ತಾ, ಈಗಲೂ ನಮ್ಮನ್ನು ನಾ ಏನು ವಿತೌಟ್ ಮೇಕಪ್ಪೇ ನಾನೆಲ್ಲ ಹೊರಗಡೆ ಹೋಗೋದು, ಅಷ್ಟು ಹೋದರೂ ಎಲ್ಲ ಗುರುತಿಡಿತಾರೆ ರೀ, ಆಶ್ಚರ್ಯ ಅನ್ಸುತ್ತೆ ಗೊತ್ತಾ. ಅದಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ, ಏನು ನೀವು ಶೋಭಾ ರಾಘವೇಂದ್ರ ಅಲ್ವಾ ಆ ಥರ. ನಾ ಹೇಳಿದೆ ತಪ್ಪೇನದ್ರಲ್ಲಿ, ಚೆನ್ನಾಗೇ ಮಾತಾಡಿಸ್ಬೋದಲ್ಲ, ಅವರೇನು ತಪ್ಪಾಗುತ್ತಾ ಅಲ್ವಾ. ಕೆಲವರೆಲ್ಲ ಓಹ್ ನೋವೇ ನನಗೆಲ್ಲ ಆ ಥರ, ನಾವೇನಿಲ್ಲ ಕೂಲಾಗಿ ಹೋಗಿ ನಾನೇ ಮಾತಾಡಿಸ್ಬಿಡ್ತೀನಿ ಆ ಥರ. ಸೊ ನಂಗೆ ಆ ಥರ ಎಲ್ಲ ಇದಿಲ್ಲಪ್ಪ, ನಂಗೆ ತುಂಬ ಇಷ್ಟ ಜನಗಳನ್ನ ಮಾತಾಡಿಸೋದು ಅಂದರೆ, ಐ ಆಮ್ ವೆರಿ ಹ್ಯಾಪಿ. ಗ್ರಹಣ ಆದಮೇಲೆ HMK ಮೂರ್ತಿ ಒಂದು ಸೀರಿಯಲ್ ತೆಗೆದ್ರು, ಕೃಷ್ಣ ನೀ ಬೇಗನೆ ಬಾರು ಅಂತ. ಸೊ ಅದು ಮುಂಚೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ತಾಯಿ ಪಾತ್ರ, ಆವಾಗಲಿಂದನೇ ತಾಯಿ ಪಾತ್ರ ಶುರು ಆಗೋಯ್ತು ನನಗೆ. ಗೋಟೂರಿ ಹೆಂಡತಿ ಅದರಲ್ಲಿ ನಾನು, ಗೋಟೂರಿ ಹೋಗ್ಬಿಟ್ರಲ್ಲ ಅವರ ಹೆಂಡತಿ ಪಾತ್ರ ಮಾಡ್ತಾಯಿದೆ. ಇಟ್ಸ್ 1988, ಬಟ್ ಅವರು ಮಾಡಿದ 87 ಶುರು ಮಾಡಿದ್ರು, ಆವಾಗ ನಾನೇನು ಪ್ರೆಗ್ನೆಂಟ್ ಇರಲಿಲ್ಲ. ಅವರು 88 ನವಂಬರಲ್ಲಿ ಮತ್ತೆ ಶೂಟಿಂಗ್ ಶುರು ಮಾಡಬೇಕು ಅನ್ನೋದಕ್ಕೆ, ನನ್ನ ಮಗ ಜಸ್ಟು 21 ಡೇಸ್ ಮಗು, HV ಪ್ರಕಾಶ್ ಬಂದರು.
ಶುಭಮ್ಮ ಇದು ನಾಡದಿಂದ ಶೂಟಿಂಗು ಬರಬೇಕಂತೆ ಹೆಚ್ ಎಂ ಕೆ ಮೂರ್ತಿ ಹೇಳಿದ್ದಾರೆ. ಅಯ್ಯೋ ಪ್ರಕಾಶ್ ಏನು ಹೀಗಂತಿದ್ದೀರ, ನಾನು ಬಾಣಂತಿ ಜಸ್ಟ್ 21 ಡೇಸ್ ಮಗು ಇದೆ ಅಂದರೆ ಅಯ್ಯೋ ಅವೆಲ್ಲ ಗೊತ್ತಿಲ್ಲ, ಇವಾಗ ಅಲ್ಲಿ ಕೊಡಬೇಕು ನಾವು ವಾಪಸ್ಸು DD1ಗೆ ನಾವು ಕೊಡಬೇಕು, ನೀವು ಬರಲೇಬೇಕು, ನಾವು ಕ್ಯಾಸೆಟ್ ಎಲ್ಲ ಕೊಡಬೇಕು. ಹಾಗೆ ನಾನು ಹೇಳಿದೆ ನಂಗೆ ಬಾಣಂತಿ ಅಡುಗೆ ಮಾಡಿಸ್ಬೇಕು, ಕಾರ್ ಕಳಿಸಿದ್ರೆ ನಾನು ಬರ್ತೀನಿ, ಯಾಕಂದ್ರೆ ನಮ್ಮ ಹತ್ರ ಕಾರ್ ಇಲ್ಲ, ನಾವು ಹೆಂಗೆ ಬರೋಣ. ಆಮೇಲೆ ಅವಳು ಕಮಲ್ ಅಂತ ಹೆಚ್ ಎಂ ಕೆ ಮೂರ್ತಿ ಹೆಂಡತಿ, ಅಯ್ಯೋ ಖಂಡಿತ ನಾವು ಭೇಜ್ತೇ ಹೈ, ಹಮ್ ಕಾರ್ ಭೇಜ್ತೇ ಹೈ ಅಂತೆಲ್ಲ ಅಂದರು. ಸರಿ, ಅವಾಗೆಲ್ಲ ಲ್ಯಾಂಡ್ಲೈನೇ ಇಲ್ಲ, ಮೊಬೈಲ್ ಎಲ್ಲ ಇಲ್ಲ ಏನಿಲ್ಲ. ಸರಿ ಹಂಗಂದ್ರಲ್ಲ, ಆಮೇಲೆ ಏನು ಹಾಗೆ ಉಂಟು. ಆಮೇಲೆ ನಾ ಊರಿಂದ ನಮ್ಮಮ್ಮ ಇಲ್ಲಿ ಇನ್ನೆರಡು ಮಕ್ಕಳು ನೋಡ್ಕೋಬೇಕಿತ್ತಲ್ಲ, ಅದಕ್ಕೆ ನಮ್ಮಮ್ಮ ನಮ್ಮ ದೊಡ್ಡಮ್ಮನ ಕರೆಸಿದ್ರು ಗದಗಿಂದ. ಅವ್ರು ಬಂದರು, ಅವ್ರು ನನ್ನ ಜೊತೆ ಶೂಟಿಂಗ್ ಬರ್ತಾಯಿದ್ರು. ಓ ರೀ, ಒಂದು ದಿವಸ ಮಾತ್ರ ಏನಾಯಿತು, ಒಂದು 15 ದಿವಸ ಕಳಿಸಿದ್ರು ರೀ ಕಾರು. ಆಮೇಲೆ ಅಯ್ಯೋ ಅದು ಏನು ಶಾಪ್ ಹೋಗಿದೆ, ಶಾಪಿಂಗ್ ಹೋಗಿದೆ, ಟುಡೇ ಯು ಪ್ಲೀಸ್ ಕಮ್ ಬೈ ಆಟೋ ಶೋಭಾ ಅಂತಂದರು. ಓ ಶುರು ಆಯ್ತಲ್ಲಪ್ಪ ಅಂದ್ಕೊಂಡೆ. ಜಸ್ಟ್ ಅದು 21 ದಿವಸದ ಮಗು ರೀ. ಸರಿ, ನಾನು ಫೀಡ್ ಮಾಡಲೇಬೇಕಾಗಿತ್ತು, ನಾನು ಹೋಗಿ ಕರ್ಕೊಂಡು ಹೋಗಲೇಬೇಕಾಗಿತ್ತು. ಸರಿ, ನಮ್ಮಪ್ಪ ಬಂದರು ಜೊತೆಗೆ, ಆಟೋಲಿ ಹೊರಟ್ವಿ. ಹೋದರೆ ಇನ್ನೇನು, ಹೌದು ಅಲ್ಸೂರಲ್ಲಿ ಅವ್ರ ಮನೇಲೇ ಶೂಟಿಂಗು, ಹಿಂಗೆ ಅರ್ಧ ಅಲ್ಸೂರಿನ ಇನ್ನೇನು ಒಂದು 1 ಕಿಲೋಮೀಟ್ರ್ ಇದೆ ಅವ್ರ ಮನೆಗೆ ಅನ್ಬೇಕಾದ್ರೆ ಇವನು ಆಟೋದನ್ನು ಹೋಗ್ಬಿಟ್ಟು ಫುಟ್ಪಾತ್ಗೆ ಹತ್ಸ್ಬಿಟ್ಟ ಆಟೋನ. ಗಟ್ಟಿಯಾಗಿ ಮಗುನ ಹಿಂಗೆ ಹಿಡ್ಕೊಂಡಿದೆ, ಇಲ್ಲಾಂದರೆ ಚಿಂಬಿಡ್ತಾ ಇತ್ತು ಮಗು. ಅದು ಹೆಂಗೆ ಹಚ್ಚು, ಯಾವುದೋ ಒಂದು ಎದುರುಗಡೆ ಕಾರ್ ಬಂತು ಅಂತ ಹಿಂಗೆ ಸೈಡ್ ತೊಗೊಳಕ್ಕೆ ಹೋಗಿ ಫುಟ್ಪಾತ್ಗೆ ಇದು ಮಾಡಿಬಿಟ್ಟ. ಹಾಗೆ ಒಬ್ಬ ಎಂಥ ಇದಾಯಿತು ಅಂತೂ ಎಲ್ಲ ತಪ್ಪಿಸ್ಕೊಂಡು ಬಂದ್ವಿ ಮನೆಗೆ. ಶೂಟಿಂಗ್ ಪ್ಲೇಸಿಗೆ ಬಂದು ಹೇಳಿದೆ, ನೋಡಿ ಕಮಲ್ ಹಿಂಗಾಯಿತು ಅಂದರೆ, ಆ ನಿಮ್ಮ ಮಗು ಅದೃಷ್ಟ ಚೆನ್ನಾಗಿದೆ ಅಂತಂದ್ಬಿಟ್ರು ಅಷ್ಟೆ, ಏನೂ ಮಾತಾಡಲಿಲ್ಲ. ಆ್ಯಂಡ್ 1 ಮಂತ್ ಶೂಟಿಂಗ್ ಮಾಡಿದೆ. ಇದೇ ಈ ರಕ್ಷಿತಾ ಇದೆ, ರಚಿತಾ ರಾಮ್ ಅವ್ರ ಅಪ್ಪನೇ ನನ್ನ ಮಗ ರಾಮು, ಡ್ಯಾನ್ಸರ್ ಅದರಲ್ಲಿ. ಕೃಷ್ಣ ನೀ ಬೇಗನೆ ಬಾರೋ. 1 ಮಂತ್ ಎಲ್ಲ ಒಟ್ಟಿಗೆ ಇದ್ವಿ. ಶ್ರೀದೇವಿ ಅಂತ ಅವಳೀಗ ಅಮೇರಿಕಾಲಿದ್ದಾಳೆ, ಅವಳೇ ರಾಧೆ ಅಂದರೆ ರಾಮು ಗರ್ಲ್ ಫ್ರೆಂಡ್ ರೋಲ್ ಅವಳು ಮಾಡಿದ್ಲು. ಆ್ಯಂಡ್ ಇವರು ನರೇಂದ್ರ ಬಾಬು ಅವ್ರು ಮಾಡಿದ್ದಾರೆ. ಆಮೇಲೆ ಸಿ ಕೈ ಚಂದ್ರು, ಹಾಂ ಇವರು KS ರವೀಂದ್ರನಾಥ್ ಅಣ್ಣ ಅವರು ಆ್ಯಕ್ಟ್ ಮಾಡಿದ್ರು. ಸುಮಾರು ಹಳಬರು ತುಂಬ ಜನನೇ ಇದ್ವಿ ಅದರಲ್ಲಿ. ಸೊ ಇಟ್ಸ್ 1988. ಅದರಲ್ಲಿ ಅದನ್ನು ಹೇಗಿದ್ರು ದಿನ TVಯಲ್ಲಿ ಬರೋದಲ್ಲ, ಅದರಲ್ಲಿ ನೋಡಿ. ಆಮೇಲೆ KV ಜೈರಾಮ್ ಕರೆದ್ರು ನನ್ನ ರಂಜಿತಾಗೆ. ಅದಕ್ಕೆ ಮುಂಚೆ ಸುಮಾರು ಒಂದೆರಡು ಬೇರೆ ಪಾತ್ರಗಳು, ಸಣ್ಣ ಪಾತ್ರಗಳು ಮಾಡಿದ್ದೆ ಅಂತ, ಏನು ಹೇಳ್ಕೊಳ್ಳೋ ಅಂಥ ಪಾತ್ರ ಅಲ್ಲ. ಬಟ್ ಆಮೇಲೆ KV ಜೈರಾಮ್ ಅವರು ನನ್ನನ್ನು ರಂಜಿತ ಕರೆದ್ರು, ಅದರಲ್ಲಿ ಭಾಳ ಒಳ್ಳೆಯ ರೋಲ್ ಸಿಕ್ತು. ಆಮೇಲೆ ಹಾಗೆ ಒಬ್ಬರಿಂದ ಒಬ್ಬರಿಗೆ ಈ ಪ್ರೊಡಕ್ಷನ್ ಮ್ಯಾನೇಜರ್ಗಳದೆಲ್ಲ ಒಬ್ಬರಿಗಿಂತ ಒಬ್ಬರಿಗೆ ಗೊತ್ತಾಗುತ್ತಲ್ವಾ, ಓ ಆಕೆ ಚೆನ್ನಾಗಿ ಮಾಡಿದ್ರು, ಒನ್ ಟೇಕು ಮತ್ತು ಭಾಷೆ ಇದಾಗಿದೆ ಹಾಗೆ ಹೀಗೆ ಅಂಥೇಳಿ. ಆಮೇಲೆ ಸುಮಾರು ಇದು ಬಂದು ಹತ್ರ 200ವರೆಗೂ ಬಂತೀಗ ಸಿನಿಮಾ. ಸೊ ಹೆಚ್ಚು ನೋಟಿಸ್ ಆದ ಪಾತ್ರಗಳು ಖಳನಾಯಕಿ ಅಂದರೆ ಅತ್ತೆ ಖಳನಾಯಿ ಸುಮಾರು. ಅದು ಯಾಕೆ ಅಂತ ಗೊತ್ತಿಲ್ಲಪ್ಪ, ಸ್ವಲ್ಪ ಜೋರು ಗೀರು ಅವೆಲ್ಲ ನಂದು ರಂಜಿತಾ ಅಲ್ಲಿ ನೋಡಿದ್ರಲ್ಲ, ಅದಾದಮೇಲೆ ಎಲ್ಲರೂ ಬರೀ ಅಂಥ ರೋಲ್ಗೆ ಕರಿಯೋಕ್ಕೆ ಶುರು ಮಾಡಿದ್ರು. ಇಲ್ಲ ಕನ್ನಿಂಗ್ ಲೇಡಿ, ಲೈಕ್ ಈ ತವರು ಬೀಗುರು ಅಲ್ಲಿ ಸಾಯಿ ಕುಮಾರ್ ಅಕ್ಕ ನಾನು, ಸೊ ವಿನಯ ಪ್ರಸಾದ್ಗೆ ಕಾಟ ಕೊಡೋದು ಆ ಥರ ಪಾತ್ರ. ಆ್ಯಂಡ್ ಆಮೇಲೆ ಇನ್ನೊಂದು ಮಹಾಶಕ್ತಿ ಮಾಯೆ, ನಾನು ಬಿ ಸರೋಜಾದೇವಿ ಜಯ ಎಲ್ಲರೂ ಇದ್ವಿ ಅದರಲ್ಲಿ. ಅದು ಚೆನ್ನಾಗಿತ್ತು ಪಾತ್ರ. ಅದರಲ್ಲಿ ನನ್ನ ಗಂಡನ ಪಾತ್ರನ ಲೋಕೇಶ್ ಅವರು ಮಾಡಿದ್ರು. ಸೊ ಹಂಗೆ ಒಂದು ತುಂಬ ದೊಡ್ಡ ದೊಡ್ಡ ನಟರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ ಈವನ್. ಆದರೆ ಅದೇ ಹೇಳಿದ್ನಲ್ಲ, ನಂಗೆ ಅದೊಂದು ಭಾಗ್ಯ ಸಿಗಲಿಲ್ಲ, ರಾಜ್ಕುಮಾರ್ಗೆ ತಾಯಿ ಆಗೋ ಭಾಗ್ಯ ಒಂದು ಸಿಗಲಿಲ್ಲ, ಇನ್ನೆಲ್ಲರಿಗೂ ತಾಯಿ ಆಗಿದ್ದೀನಿ ನಾನು. ಟೈಮ್ ಬಾಂಬಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ, ಅಂಬರೀಷ್ ಜೊತೆ 4-5 ಸಿನಿಮಾ ಮಾಡಿದೆ, ಮಿಸ್ಟರ್ ಅಭಿಷೇಕು. ಆಮೇಲೆ ಯಾವುದದು ಇನ್ನೊಂದು ಇವ್ರದ್ದೇ KV ಜಯರಾಮ್ದು ಮೇಘಮಂದಾರ. ಆಮೇಲೆ ಸುಮಾರು ಇವ್ರು ಅಂಬರೀಷ್ ಅವ್ರ ಜೊತೆನೂ 3-4 ಸಿನಿಮಾ ಮಾಡಿದೆ. ಆ್ಯಂಡ್ ವಿಷ್ಣುವರ್ಧನ್ ಅವ್ರ ಜೊತೆ ಟೈಮ್ ಬಾಂಬು, ನೀನಕ್ಕರೆ ಹಾಲು ಸಕ್ಕರೆ ಅದೆಲ್ಲ ಮಾಡಿದೆ. ಆಮೇಲೆ ಇನ್ನೂ ಒಂದು ಸಿನಿಮಾ ಕರೆದ್ರು ರೀ, ಅಲ್ಲಿ ಏನಂದರೆ ಒಂದು ನಾನು ಹೇಳಿದೆ ನಾನು ಕೆಲಸದೊಳು ರೋಲ್ ಮಾಡ್ತೀನಿಪ್ಪ, ನಂಗೆ ಅದರೆಲ್ಲ ನಾನು ಬರೀ ರಾಣಿನೇ ಆಗಿರಬೇಕು, ಹೀರೋಯಿನ್ ಅಪ್ಪ ಅಮ್ಮ ರೋಲೇ ಮಾಡಬೇಕು ಅವೆಲ್ಲ ಏನಿಲ್ಲ. ಈವನ್ ಮನೆ ಕೆಲಸದೊಳಗೂ ನನಗೆ ರಿಜಿಸ್ಟ್ರೇಷನ್ ಆಗಬೇಕು, ರೋಲು ಒಂದು ರಿಜಿಸ್ಟರ್ ಆಗಬೇಕು. ಓಹೋ ನೋಡಿದ್ಯಾ ಈ ಪಾತ್ರ ಮಾಡಿದ್ಲಲ್ಲ ಅವಳು ಅಂತ, ಯಾವುದೋ ಒಂದು ಸಿನಿಮಾ ಅನುಬಂಧ ಸಮಥಿಂಗ್ ಏನೋ ಆ ಥರ ಬರುತ್ತೆ, ಡೈರೆಕ್ಟ್ರ್ ಹೆಸರು ಬೇಡ. ಸೊ ಕರೆದ್ರು ನನ್ನ, ಹೋದೆ. ಆಮೇಲೆ ಏನು ಅನ್ನೋ ಪಾತ್ರ, ಹಿಂಗಮ್ಮ ನೀನು ಅನಂತನಾಗಿ ಬರ್ತಾರೆ ಅವ್ರಿಗೆಲ್ಲ ಊಟ ಬಡಿಸ್ತೀಯ ಅನ್ನ. ಆಮೇಲೆ
ಮಾಲಶ್ರೀ ಬರ್ತಾರೆ, ಅವ್ರಿಗೂ ಎಲ್ಲ ಊಟ ಹಾಕ್ತೀಯ ಆಮೇಲೆ ಅಷ್ಟೇ, ಆಮೇಲೆ ಸಾಯಂಕಾಲ ಕಾಫಿ ತಂದು ಕೊಡ್ತೀಯ, ಆಮೇಲೆ ಕಾಫಿ ತಂದು ಕೊಡ್ತೀಯ, ಆಮೇಲೆ ಯಾರಾದರೂ ಬಂದರೆ ಬಾಗಿಲು ತೆಗಿತೀಯ. ನಾನು ಹೇಳಿದೆ, ಸರ್ ನಾನು ದೊಡ್ಡ ಆ್ಯಕ್ಟ್ರೆಸ್ ಅಂತ ನಾನು ಹೇಳ್ಕೊಳ್ಳಲ್ಲ, ಪಾಪ ಯಾರೋ ಜೂನಿಯರ್ ಆರ್ಟಿಸ್ಟ್ಗೆ ಒಂದಿನದ ಊಟ ಆಗುತ್ತೆ ಸರ್, ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಈ ಪಾತ್ರ ಮಾಡಲ್ಲ ಅಂತೆ. ಆಮೇಲೆ ನನ್ನ ಕೆಲಸದೊಳ ರೋಲ್ ಬೇರೆದ್ರಲ್ಲೆಲ್ಲ ಮಾಡಿದ್ದೀನಿ ನಾನು, ಮಾಡಲ್ಲ ಅಂತಲ್ಲ, ಬಟ್ ಯಾಕ್ರಿ ಪಾಪ ಸಿನಿಮಾಲ ಯಾರೋ ಜೂನಿಯರ್ ಆರ್ಟಿಸ್ಟ್ಗೆ ಒಂದು ಒಂದಿನದ ಊಟ ಸಿಗುತ್ತಲ್ರಿ, ನಾನು ಯಾಕೆ ಕಿತ್ಕೊಳ್ಳಿ ಅದನ್ನು, ನಂಗೆ ಇದಿಲ್ಲ ಅಂದರೆ ಇನ್ನೊಂದು ಯಾರಾದ್ರೂ ಕರೆದೇ ಕರೀತಾರೆ. ಹಂಗೆ ಹೇಳಿ ಬಂದುಬಿಟ್ಟೆ ನಾನು ವಾಪಸ್ಸು. ಅಂದರೆ ನಾನು ಓ ನಾನು ಏನು ದೊಡ್ಡ ರೋಲ್ ಕೊಟ್ಟರೆ ಮಾಡೋದು ಅವೆಲ್ಲ ಏನಿಲ್ಲ, ನೀವು ಮನೆ ವರ್ಷ ಅಂದ್ರೆ ಒರೆಸ್ತೀನಿ, ನೋ ಪ್ರಾಬ್ಲಮ್. ಒಂದು ಚೂರು ಆದರೆ ಇಂಪಾರ್ಟೆನ್ಸ್ ಬೇಕಲ್ವಾ. ಓ ಏನು ಅದರಲ್ಲಿ ಏನೋ ಒಂದು ಯಾರನ್ನೂ ಕೊಲೆ ಆಗಿರುತ್ತೆ, ಆ ಕೊಲೆಗೆ ನಾನೇ ಸಾಕ್ಷಿ, ಆ ಥರ ಎಲ್ಲ ಏನಾರ ಇದ್ರೆ ನಾ ಮಾಡ್ತಿದ್ದೆ. ಏನೂ ಇಲ್ಲ, ನೀ ಬರ್ತೀಯಮ್ಮ ಊಟಕ್ಕೆ ಹಾಕ್ತೀಯ ಬಾಗಿಲು ತೆಗಿತೀಯ ಅಂದ್ರೆ ಅದಕ್ಕೆ ನಾವೇ ಅಮ್ಮ ಅಲ್ಲ, ನಾವು ಮಾಡಿದ್ರೆ ತಪ್ಪೇನಿಲ್ಲ. ಈಗ ಸುಮಾರು ಜನ ಆರ್ಟಿಸ್ಟ್ಗಳು ಅದು ಮಾಡಿದಾರೆ ರೀ, ಯಾಕೆ ಹೇಳಿ ಇದಕ್ಕೆ ನಾವು ಅವಾಗ ಇದಕ್ಕೆಲ್ಲ ಜಾಸ್ತಿ ಇದು ಮಾಡಿದೆ. ನಾ ದುಡ್ಡಿಗೆ ವರಿ ಮಾಡ್ತಿರ್ಲಿಲ್ಲ, ಯಾಕಂದರೆ ಒಳ್ಳೊಳ್ಳೆ ರೋಲ್ಗಳು ಬರಬೇಕು ಅನ್ನೋ ಆಸೆ ಇತ್ತು ಅವಾಗೆಲ್ಲ. ಆಮೇಲೆ ನಮಗೆ ಬರ್ತಾ ಕಂತೆ ಕಂತೆ ಏನಿಲ್ಲ, ಅಯ್ಯೋ ಫಸ್ಟ್ ಪಿಕ್ಚರ್ಗೆ ಕೊಟ್ಟಿಲ್ಲ ಆಮೇಲೆ ಯಾರು ಕೊಡ್ತಾರೆ, ನೀವು ನಂಬ್ತಿರೋ ಬಿಡ್ತಿರೋ. ನಾವು ಅವಾಗೆಲ್ಲ 500 ರೂಪಾಯಿಗೆ ಮಾಡ್ತಾ ಇದ್ದಿದ್ದು ಪರ್ ಡೇ, ಗೊತ್ತಾ. ನಾನು ಒಂದು ತಿಂಗಳು ಕೆಲಸ ಮಾಡಿದ್ರೆ ನನಗೆ ಕೃಷ್ಣ ನೀ ಬೇಗನೆ ಬಾರೋ 8,000 ಕೊಟ್ಟಿದ್ದಾರೆ ರೀ. ಈಗಿನ ಆರ್ಟಿಸ್ಟ್ಗಳು ಪರ್ ಡೇ ದೇ ವಿಲ್ ಟೇಕ್ 8,000-10,000, ಗೊತ್ತಾ. ಆ್ಯಂಡ್ ಓ ಇಷ್ಟೊತ್ತು ಆದ್ಮೇಲೆ ನಾವು ಮಾಡಲ್ಲ ಅವೆಲ್ಲ ನಾವೇನು ಹೇಳ್ತಾ ಇರಲಿಲ್ಲ. ಆಮೇಲೆ ನಮಗಿಂತ ಚಿಕ್ಕವರೇ ಇರಲಿ ಡೈರೆಕ್ಟ್ರ್ಗಳು, ಆತ ನಿರ್ದೇಶಕ ನಾವು ನಮಸ್ಕಾರ ಮಾಡಬೇಕು ಸರ್ ಅಂದೇ ನಾವು ಮಾತಾಡಿಸ್ತಾ ಇರಲಿಲ್ಲ. ಈಗಿನ ನಾನು ಒಂದೆರಡು ಕಡೆ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಕೆಲವು ಕಡೆ ಇಲ್ಲ, ಏ ಬಾರಲ್ಲೋ ನಾನು ಆಮೇಲೆ ಶಾರ್ಟಿಗೆ ಬರ್ತೀನಿ ಅನ್ನೋರು ಇದ್ದಾರೆ ಈಗ. ಆ್ಯಂಡ್ ಡೈರೆಕ್ಟ್ರಿಗೆ ಹಿಂಗೆ ಕೈ ಹಾಕೊಂಡು ಕೂತ್ಕೋತಾರೆ. ಸಿ ಎಷ್ಟು ತುಂಬ ರೀ, ನಮ್ಮ ಕಾಲ ತುಂಬ ಚೆನ್ನಾಗಿತ್ತಪ್ಪ, ನೀವೇನೇ ಅನ್ನಿ ಭಾಳ ಚೆನ್ನಾಗಿತ್ತು. ಮತ್ತು ಆ ಡೈರೆಕ್ಟ್ರು ನಮಗಿಂತ ವಯಸ್ಸಲ್ಲಿ ಚಿಕ್ಕವರಿದ್ದರು ದೊಡ್ಡವರಿದ್ದರು ನಾವು ಭಾಳ ಮರ್ಯಾದೆ ಕೊಡ್ತಾ ಇದ್ವಿ. ಆಮೇಲೆ ಅವ್ರು ಹೇಳಿದ್ದೆ ವೇದವಾಕ್ಯ, ಅದ್ರ ಮೇಲೆ ಒಂದು ಮಾತಾಡ್ತಿರ್ಲಿಲ್ಲ ನಾವು, ಆ ಥರ ಇತ್ತು ಅವಾಗೆಲ್ಲ. ಆಮೇಲೆ ದುಡ್ಡು ಅಷ್ಟೇ, ನಮ್ಗೆ ಅವಾಗೆಲ್ಲ ಏನಂದರೆ ಎಷ್ಟೋ ಒಂದಿಷ್ಟು ಬರುತ್ತಲ್ಲ ಮನೆಗಾಗತ್ತೆ ಅನ್ನೋದು ಬಿಟ್ಟರೆ ಹಿಂಗೆ ಕಂತೆ ಕಂತೆ ಕೊಡ್ತಾರೆ ಅನ್ನೋದು ಸುಮ್ಮನೆ ನಾವು ನೋಡಿದ್ವಿ ಅಷ್ಟೇ. ಆ ಸಿನಿಮಾ ಅಲ್ಲೆಲ್ಲ ಹಿಂಗೆ ಕಂತೆ ಇಟ್ಕೊಂಡು ಓಡಾಡೋದು ಒಳಗಡೆ ಬಿಳಿ ಪೇಪರೇ, ಬಟ್ ನಾವು ಹಂಗೆ ನೋಡಿದ್ವಿ ಅದನ್ನೆಲ್ಲ. ಹಾಗಾಗಿ ನಾನು ತಮಾಷೆಗೆ ಹಂಗೆ ಕೇಳಿದ್ದೆ ಅಷ್ಟೇ. ಬಟ್ ಅಲ್ಲ, ಆ್ಯಕ್ಟಿಂಗ್ ವೈಸ್ ನೋಡೋಕ್ಕೆ ಹೋದರೆ ನಮ್ಗೆ ಹಳಬರೇ ಇಷ್ಟ ರೀ. ಈಗಿನವರೆಲ್ಲ ಸುಮ್ಮನೆ, ಯಾಕಂದರೆ ಅಕಾರ ಹಕಾರ ಗೊತ್ತಿರಲ್ಲ, ತೆಳ್ಳಗೆ ಬೆಳಗ್ಗೆ ಇರ್ತಾರೆ. ಆಮೇಲೆ ನೀನು ಹಾಗೆ ಬರೀ ಕಾಲಲ್ಲಿ ನೀನು ಓಡಬೇಕಮ್ಮ ಅಂದರೆ ಓಡಲ್ಲ, ಓ ಐ ಕಾಂಟ್ ಅಂತಾರೆ. ಓನ್ಲಿ ಚಪ್ಪಲ್, ವಿತೌಟ್ ಚಪ್ಪಲ್ ಐ ಕಾಂಟ್, ಏನಿದ್ರು ಮಿಚ್ಚಾಟ್ ಇಟ್ಬಿಡಿ ನಾನು ಓಡ್ ಬರ್ತೀನಿ ಅಂತ. ಆ ಥರ ಇಲ್ಲ ನಮ್ದು, ಅವೆಲ್ಲ ಏನಿಲ್ಲ. ನೀವು ಜಸ್ಟು ಸರ್ ನೀವು ನೋಡಿ ನೀವು ಚಂಡ ಗೊತ್ತಾಗುತ್ತೆ ನಿಮಗೆ ಏನು. ಆಮೇಲೆ ಸಿ ಅವರು ನೀವು ನಾನ್ ವೆಜ್ ತಿಂತೀರಾ ಅಂದರು, ನಾನು ಹೇಳಿದೆ ಇಲ್ಲ ಸರ್ ಅಭ್ಯಾಸ ಇಲ್ಲ. ಹಾಗಾದ್ರೆ ಏನಮ್ಮ ನೀನು ಮೀನು ಎತ್ಕೋಬೇಕಲ್ಲ ಅಂದರು. ಆ್ಯಕ್ಟಿಂಗ್ ಸರ್ ನಾನು ಮಾಡ್ತೀನಿ ಸರ್ ಅಂದೆ. ಅಲ್ಲಿ ವಿಜಿ ಹಿಂಗೆ 2-10 ಕೆಜಿ ಮೀನು ಹಿಡ್ಕೊಂಬರ್ತಾನ್ರಿ ನೀರೊಳಗಿಂದ, ಮಗನೇ ಅಂತ ಓಡೋಗಿ ನಾನು ಅದಕ್ಕೆ ಎಂಥ ಮೀನು ತಂದಿದ್ಲ ಅಂತ ಹಿಂಗೆ ಹಿಡ್ಕೋಬೇಕ್ರಿ. ಆ 2 ಮೀನನ್ನ ಅಂತ ನೋಡ್ತಾ ಇವೆ, ಎಷ್ಟು ಭಯ ಆಗೋಯ್ತು ಗೊತ್ತಾ ಅಯ್ಯಪ್ಪ. ಆದರೂ ಏ ಆ್ಯಕ್ಟಿಂಗ್ ಯು ಶುಡ್ ನಾಟ್ ಅಂತ ಅಂದ್ಬಿಟ್ಟು ನಾನು, ಹಾಂ ಮಗ ಸದ್ದಾಗೈತೆ ಇವತ್ತು ಊಟ ಜೋರು ಅಂತೆಲ್ಲ ನನ್ನ ಡೈಲಾಗ್ ಹೇಳಬೇಕು ಗೊತ್ತಾ. ಅಂತೂ ಮುಗೀತು, ಅವ್ರು ಕಟ್ ಹೇಳೋವ್ರಿಗೂ ನಂಗೆ ಒಂದು ಕಡೆ ಡುಗುಡುಗು, ಯಾಕಂದ್ರೆ ನಾನು ಮೀನೇ ಮುಟ್ಟಿಲ್ಲ, ಇಷ್ಟು ದಪ್ಪ ದಪ್ಪ ಮೀನು ರೀ ಕೇಳಿ ನಾರಾಯಣ್ ಸರು. ಅಯ್ಯೋ ಸಖತ್ತಾಗಿ ಬಂತು ಶೋಭಾ ಅವರೇ ಅಂತ ಹೇಳಿದ್ರು ಗೊತ್ತಾ ಸೀನು. ಹಂಗೆ ಆ ಥರ ಸಿ ಆ ಪಾತ್ರಕ್ಕೆ ನಾವು ಹೆಂಗೆ ನಡ್ಕೋಬೇಕು ಹಂಗೆ ಮಾಡೇ ಇದ್ವಿ. ನಿಜ ಹೇಳಬೇಕಂದ್ರೆ ಚೆನ್ನಾಗಿತ್ತು ಅಂತಾರೆ ನಮಗೆ, ಅವರೇ ಅವ್ರಿಗೇನು ಹೇಳ್ತಾರೋ ಅದು ನಾವು ಕೇಳಲೇಬೇಕು, ಬಿಕಾಸ್ ಈಸ್ ಡೈರೆಕ್ಟರ್ ಅಷ್ಟೇ. ಹಾಗಾಗಿ ತುಂಬ ಕೆಲವು. ಆಮೇಲೆ ಇನ್ನೊಂದಪ್ಪ ಮೇಘಮಂದಾರ, ಅಶ್ವಥ್ ಅವ್ರ ಹೆಂಡತಿ ನಾನು, ಅದರಲ್ಲಿ ಅಶ್ವಥ್ ಅವ್ರ 2ನೇ ಹೆಂಡತಿ ಪಾತ್ರ. ಸೊ ಮಾಲಾಶ್ರೀ ಅವ ಮಗಳು, ಅಶ್ವಥ್ ಅವ್ರ ಮೊದಲೇ ಹೆಂಡತಿ ಮಗಳು. ನನ್ನ ತಮ್ಮ ಜಗ್ಗೇಶು, ನನಗೇನಂದರೆ ಸಖತ್ತಾಗಿ ಆಸ್ತಿ ಇದೆ, ಹೆಂಗಾರ ಮಾಡಿ ಹೊಡಿಬೇಕಿದ್ದನ್ನು ಅಂತ ನಾನು. ಅದಕ್ಕೆ ನನ್ನ ತಮ್ಮನಿಗೆ ಅವಳನ್ನು ಕೊಟ್ಬಿಟ್ರೆ ಆಸ್ತಿ ಎಲ್ಲ ನಮಗೆ ಬರುತ್ತೆ ಅಂತ ನಾನು. ಸರಿ ಅವಳಿಗೇನು ನಿದ್ದೆ ಮಾತ್ರ ಎಲ್ಲ ಹಾಕಿ ಅವಳು ಮದುವೆ ಮಂಟಪಕ್ಕೆ ಬರೋ ಹಂಗೆ ಮಾಡಿ ನನ್ನ ಇವನನ್ನು ಕರ್ಕೊಂಬಂದೆಲ್ಲ ಮಾಡಿದ್ರೆ ಇದು ಅಂಬರೀಷಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರು ಎಲ್ಲರೂ ಜೀಪಲ್ಲಿ ಬಂದು ಅಶ್ವಥೇ ಕರ್ಕೊಂಬರ್ತಾರೆ ಅವ್ರನ್ನೆಲ್ಲ ಬಂದು. ಅದರಲ್ಲಿ ನನಗೆ ಮದುವೆ ಮಂಟಪ ಸೀನು ರೀ, ಇವಳು ಹಿಂಗೆ ಕೂತಿದ್ದಾಳೆ ಮಾಲಾಶ್ರೀ. ಜಗ್ಗೇಶ್ನ ಕರ್ಕೊಂಬಂದು ಅಕ್ಕ ಅಂದ, ಏ ಏನಾಗಲ್ಲ ಕೂತ್ಕೋ ಈಗ ನಿಂದೆ ಮದುವೆ ಸುಮ್ಮನಿರು ಆಮೇಲೆ ಅಂತ ನಾನು ಹೇಳ್ತಾ ಇದ್ದೀನಿ.
ಅವರು ಎಲ್ಲ ಬಂದು ಕೂತ್ಕೊಂಡ್ರು. ಇನ್ನೇನು ತಾಳಿ ಕಟ್ಟಬೇಕು ರೀ, ನಿಲ್ಲಿಸಿ ಅಂತ ಅಶ್ವಥ್ ವಾಯ್ಸು. ಅಪ್ಪ ನೋಡ್ತೀವಿ ಝುಯಿ, ಭಯ ಆಗೋಯ್ತು. ಅಯ್ಯೋ ದೇವರೇ, ಇವ್ರಿಗೆಲ್ಲ ಹೆಂಗೆ ಗೊತ್ತಾಯಿತು, ಯಾರು ಹೇಳಿದ್ರು ಅಂಥೇಳಿ ಅಷ್ಟಕ್ಕೆ ಬಂದು ಸಖತ್ತಾಗಿ ಫೈಟಿಂಗ್ ಸೀನು. ಅದರಲ್ಲಿ ಇವರು ಅಶ್ವಥ್ ಏನು ಮಾಡಬೇಕು, ನಂಗೆ ಬಾಳೆ ಕಂಬ ಹಾಕಿ ಕಟ್ಟಿರ್ತಾರಲ್ಲ ಅದನ್ನ ತೊಗೊಂಡು ಹೊಡಿಬೇಕ್ರಿ. ಸೀನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅಶ್ವಥ್ ಅವ್ರು ಬಂದು, ಅಮ್ಮ ಶೋಭಮ್ಮ ನಾನು ಫುಲ್ಲು ಮುಳುಗ್ಬಿಡ್ತೀನಿ ಸ್ವಲ್ಪ ಸೀನಲ್ಲಿ, ಅವರು ಕಟ್ ಅಂದಿದ್ದು ನಂಗೆ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನೀವೇ ಹೇಳಬೇಕಮ್ಮ ಅಂದರು. ಆಗಲಿ ಸರ್, ಯಾಕೆ ದೊಡ್ಡ ಹಿರಿಯ ನಟ, ಆಗಲಿ ಸರ್ ಹಾಗೆ ಮಾಡ್ತೀವಿ. ಅದರಲ್ಲಿ ಅಟ್ಟಾಡಿಸ್ಕೊಂಡು ಬಂದು ನಂಗೆ ಹೊಡಿತಾರ್ರಿ ಆ ಬಾಳೆ ದಿಣ್ಣು ಇದು ಗೊನೆ ತೊಗೊಂಡು ಬಂದು, ಅದು ದೊಡ್ಡ ದೊಡ್ಡ ಎಲೆಗಳು ಬೇರೆ ಇಷ್ಟು ದಪ್ಪ ಇದೆ, ಅದು ಕಂದು ಇಂತ ಅಂತಾರಲ್ಲ ಅದರಲ್ಲಿ ಹೊಡೆದ್ರು ಹೊಡೆದ್ರು. ಇವರು ಆಯಿತು ಆಯಿತು ಕಟ್ ಕಟ್ ಅಂತಿದ್ದಾರೆ, ಇನ್ನು ಹೊಡಿತಾರೆ. ನಂಗೆ ನಿಜವಾಗ್ಲೂ ಅಳು ಬಂದುಬಿಡ್ತು, ಸರ್ ಆಗೋಯ್ತು ಸರ್ ಕಟ್ ಸರ್ ಹೇಳಿದ್ದಾರೆ ತನಕ್ ಚೆಲ್ಬಿಡ. ಓ ಕಟ್ ಅನ್ನೋದು ಅವ್ರಿಗೆ ಕೇಳಿಸ್ತು. ಆವಾಗ ಹಿಂಗೆ ಕೂತ್ಕೊಂಡ್ರು ರೀ ಅಶ್ವಥ್ ಅವರು. ನಾನು ಮಾತ್ರ ಸಖತ್ತಾಗಿ ಹಿಟ್ಟು ತಿಂದೆಪ್ಪ. ಅಲ್ಲಿ ಹೆಂಗೆ ಹೊಡೆದಿದ್ದಾರೆ ನೀವು ಮೇಘ ಮಂದಾರ ನೋಡಿ ಗೊತ್ತಾಗುತ್ತೆ. ಬಿದ್ದು ಬಿದ್ದು ನಗ್ತಾ ಇದ್ದಾರೆ ಇವರು ಅಂಬರೀಷ್ ಸರ್ ಎಲ್ಲ. ಸೂಪರ್ ಸೂಪರ್, ಯಾಕಂದ್ರೆ ನಮ್ಮದೇ ಸಪ್ರೇಟಾಗಿ ತೊಗೊಂಡ್ರಲ್ಲ ಸೀನು. ಅಬ್ಬಾ ಸಖತ್ ಹೊಡೆಸ್ಕೊಂಡೆ ರೀ ಅದು, ಅದೊಂದು ನಂಗೆ ಮರೆಯಲಾಗದಂತಹ ಅನುಭವ ನನಗೆ. ಆಮೇಲೆ ಪಾಪ ಬಂದು ಸಾರಿ ಎಲ್ಲ ಕೇಳಿದ್ ನಾ ಹೇಳಿದೆ, ಬೇಡ ಸರ್ ಇದು ನಾವು ಆ ಥರ ಇನ್ವಾಲ್ವ್ ಆದರೆ ತಾನೇ, ಇಲ್ಲಾಂದ್ರೆ ಏನು ಯಾರಂತಾರೆ ಅದನ್ನು ಆ್ಯಕ್ಟಿಂಗ್ ಅಂದ್ಕೊಂಡ್ಬಿಡ್ತಾರಷ್ಟೇ. ಅದು ನಿಜವಾಗ ಆ ಚಿತ್ರಣ ಬರಬೇಕು ಅಂದರೆ ನಾವು ಹಾಗೆ ಆ್ಯಕ್ಟ್ ಮಾಡಲೇಬೇಕಾಗತ್ತೆ. ಮತ್ತು ನಮ್ಮಿಬ್ಬರದ್ದು ಕಾಂಬಿನೇಷನ್ ಒಂಥರ, ಅವ್ರದ್ದು ಶುದ್ಧವಾದ ಕನ್ನಡ, ನಾನು ಮಾತಾಡೋಕ್ಕೆ ಡೈಲಾಗೆಲ್ಲ ಹೇಳೋಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇತ್ತು, ಚೆನ್ನಾಗಿತ್ತು ಅದೊಂಥರ. ಆಮೇಲೆ ಇನ್ನೊಂದು ಖತರ್ನಾಕ್ ಅಂತ ಇವರಿದ್ದಾರೆ ನೋಡಿ, ಸುಬ್ರ ಅವ್ರ ಹೆಸರು ಮಳವಳ್ಳಿ ಸಾಯಿ ಕೃಷ್ಣ, ಅವ್ರದ್ದು ಮಾಡಿದೆ. ಅದರಲ್ಲೂ ಅಷ್ಟೆ, ಅದರಲ್ಲಿ ಒಂದು ಲಾಸ್ಟ್ ಒಂದು ಫೈನಲ್ ಸೀನಲ್ಲಿ ಜೈಲ್ ಮುಂದೆ ಮಣ್ಣೆಲ್ಲ ಎರಚ್ಕೊಂಡು ಡೈಲಾಗ್, ಇಷ್ಟು ದೊಡ್ಡ ಡೈಲಾಗ್ ಇತ್ತು, ಒಂದು ಚೂರು ತಪ್ಪಿಲ್ಲದೆ ಫಸ್ಟ್ ಟೆಗ್ಗೆ ಆಯಿತು, ಖುಷಿಯಾಗ್ಬಿಟ್ರು ಗೊತ್ತವರು. ಅದು ಭಾಳ ಚೆನ್ನಾಗಿ ಬಂತು. ಅಂದರೆ ಅದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ ನಿಮ್ಗದು ಬರಲ್ಲ ರೀ. ಅಯ್ಯೋ ಅಲ್ಲಿ ಕ್ಯಾಮ್ರಾಮನ್ನಿದ್ದಾರೆ, ಇಲ್ಲಿ ಲೈಟ್ಸ್ಗಳಿವೆ, ಇಲ್ಲಿ ಮೇಕಪ್ ಅವನಿದ್ದಾನೆ, ಅವೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ನಿಜವಾಗ್ಲೂ ಆ್ಯಕ್ಟಿಂಗ್ ಮಾಡೋಕ್ಕಾಗೋದೇ ಇಲ್ಲ. ಒಂಥರ ಅದು ಆಹ್ವಾನೆ ಮಾಡ್ಕೊಂಬಿಡ್ಬೇಕು ನಾವು ಆ್ಯಕ್ಟಿಂಗನ್ನು. ಆ ರೋಲೇ ನಾವು ಆಗಿಬಿಟ್ರೆ ನಾವು ಏನೂ ಗೊತ್ತಾಗಲ್ಲ. ಸೊ ಹಿಂಗೆ ನಂಗೆ ಸುಮಾರು ಸಿನಿಮಾಗಳಲ್ಲಿ ಆಗಿದ್ದೆ ರೀ ನಿಜ ಹೇಳಬೇಕಂದ್ರೆ. ಸೊ ಜಗ್ಗೇಶ್ ಜೊತೆಗೆ ಎಕ್ಸ್ಪೀರಿಯನ್ಸ್? ಜಗ್ಗೇಶ್ ಅಯ್ಯೋ ಅಲ್ಲಿ ಅವ್ರು ಹೇಳಿದ ಡೈಲಾಗೇ ಒಂದು ಆ ಸ್ಪಾಟಲ್ಲಿ ಊರ್ವಶಿ ಕಲ್ಯಾಣ ಟೈಮಲ್ಲಿ ಸಡನ್ನಾಗಿ ಇನ್ನೇನೋ ಸೇರಿಸ್ಕೊಂಡ್ಬಿಟ್ರು, ಅಯ್ಯೋ ಇದು ಇರಲಿಲ್ಲಲ್ಲ ಅಂದ್ಬಿಟ್ಟು ಅದು ತೋರಿಸ್ಕೊಬಾರ್ದಲ್ಲ ನಾನು, ಹಾ ಹಾ ಓ ಆ ಅಂದ್ಕೊಂಡು ನಾನು ಅವ್ರಿಗಿಂತ ಡಬ್ಬಲ್ ಮಾಡಿದೆ, ಆ ಕಿಲಾಡಿ ಅನ್ನೋರವರು ಜಗ್ಗೇಶ್. ಸೊ ಹೀಗಾಗಿ ಸುಮಾರು ಜಗ್ಗೇಶ್ ಜೊತೆ ಒಂದು 3-4 ಸಿನಿಮಾ ಮಾಡಿದ್ದೀನಿ ಅದರಲ್ಲಿ. ಬಟ್ ಬೇರೆ ನನಗೆ ಹೆಂಗೆ 200 ಸಿನಿಮಾ ಅಂದೆ ಅಂದರೆ 1974 ಆಮೇಲೆ ಕೆಲವೆಲ್ಲ ಸಿನಿಮಾ ಆಚೆ ಬಂದವು, ಕೆಲವು ಡಬ್ದಲ್ಲೇ ಕೂತ್ಕೊಂಡು ಹೀಗೆಲ್ಲ ನೋಡ್ತಾ ಬಂದರೆ ಹಂಗೆ ನಾನು ಅಜ್ಮಾಸ್ ಹೇಳ್ತಾ ಇರೋದು. ಬಟ್ ಹಂಗೆ ಸೀರಿಯಲ್ಗಳು ಸುಮಾರು ಮಾಡಿದೆ ನಾನು, 300 ಮೇಲೆ ಆಯಿತು ಸೀರಿಯಲ್ಲು. ಹಾಂ ಹಾಂ, ಯಾಕಂದರೆ 88 ಮಾಡ್ತಾ ಬಂದಾಗ ಎಷ್ಟೊಂದು, ಅವಾಗ ಎಷ್ಟು ರವಿಕಿರಣ್ ಹೀರೋ, ಅವನಿಗಮ್ಮ ಆಗಿದ್ದೀನಿ ರವಿಕಿರಣ್ ಅವ್ರಿಗಮ್ಮ, ಸುಮಾರು ಜನಕ್ಕಮ್ಮ, ಆಮೇಲೆ ಜೋಸೆಫ್ ಕಾಟುಕಾರನ್ಗಮ್ಮ, ಆಮೇಲೆ ಸುಧಾ ನರಸಿಂಹರಾಜುಗಮ್ಮ, ಎಲ್ಲರಿಗೂ ಅಮ್ಮ ಅವ್ರ ರೋಲ್ಗಳು. ಅಮ್ಮ ಅಕ್ಕ ತಂಗಿ ತುಂಬ ಕಡಿಮೆ, ಎಲ್ಲ ಅಮ್ಮನ ರೋಲೇ ನಾನು ಜಾಸ್ತಿ ಮಾಡಿರೋದು. ಸೊ ಹೀಗಾಗಿ ಸೀರಿಯಲ್ಗಳು ತುಂಬಾ ಮಾಡಿದೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಬೆಲ್ ಐಕನ್ನ ಒತ್ತಿ. ಅವು ಹುಡುಗಿರೆಲ್ಲ ಬರಲ್ಲ ಅಂದರೆ ನಾನೇ ಬೇಡವಾ ನಾನು ಬೇಡವಾ ಅಂತೆಲ್ಲ ಹಿಂಗೆ ಅನ್ನೋದು ಅನಂತನಾಗೆ. ಓಹೋ ಏನು ಸಖತ್ತಾಗಿ ಮಾಡ್ತಾರೆ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.